ಅಲ್ಲೆಲ್ಲ ಪಾಸಿಗೆ ನಿಜಲೇ ಒಳ್ಳೆ ಕೂತ್ಕೊಳ್ಬೋದು ಆರಾಮಿಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ನಾವು ನಿಂತ್ಕೊಳ್ಳೋ ಕಷ್ಟ ಆಗುತ್ತೆ. ಸ್ಕ್ರೀನ್ ಅಲ್ಲಿ ನೋಡ್ಬೇಕು, ಸ್ಕ್ರೀನ್ ಅಲ್ಲಿ ನೋಡೋದಾಯ್ತು ಅಂದ್ರೆ ಟಿವಿ ನಲ್ಲಿ ನೋಡ್ತಾ ಇದ್ವಿ, ಮನೇಲೆ ಕುಂತು ನೋಡ್ತಾ ಇದ್ವಿ, ಲೈವ್ ಆಗಿ ನಾವು ನೋಡಕ್ ಯಾಕೆ ಬಂದ್ವಿ? ಪಬ್ಲಿಕ್ಗೋಸ್ಕರ ಅಲ್ಲ ಇದು. ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಖುಷಿ ಆಗಿದೆ, ತುಂಬಾ ಖುಷಿ ಅನ್ಸುತ್ತೆ. ನಮ್ ಜಾತ್ರೆ ತರ ಏನು ಕಾಣಿಸ್ತಾ ಇಲ್ಲ ಮೇಡಮ್, ಏನು ಕಾಣಿಸ್ತಾ ಇಲ್ಲ ಮಡಗವ್ರಿಗೆ, ಏನು ಕಾಣಿಸ್ತಾ ಇಲ್ಲ ಪಬ್ಲಿಕ್ ಬಿಡ್ತಾನೆ ಇಲ್ಲ, ಬರೀ ವಿಐಪಿ ಪಾಸ್ ಕೊಟ್ಟು ಅಲ್ಲಿ ಬಿಡ್ತಾರೆ. ಇದು ಮಾತ್ರ ನನ್ಗೆ ತುಂಬಾ ಡಿಸಪಾಯಿಂಟ್ ಅನ್ಸುತ್ತೆ. ಕರಾವಳಿ ಭಾಗದ ಸಾಂಪ್ರದಾಯಿಕ ಮತ್ತು ರೋಚಕವಾದಂತಹ ಕಂಬಳ ಸ್ಪರ್ಧೆಯನ್ನು ನೋಡಲಿಕ್ಕೆ, ಕೋಣಗಳ ಓಟವನ್ನು ನೋಡಲಿಕ್ಕೆ ಇಲ್ಲಿ ಸಾವಿರಾರು ಜನ ಸೇರ್ತಾ ಇದ್ದಾರೆ. ಆಲ್ರೆಡಿ ತುಂಬ ಜನ ಬಂದಿದ್ದಾರೆ, ಅವರನ್ನು ಮಾತಾಡಿಸೋಣ. ಅವರೇ ಏನು ಹೇಳ್ತಾರೆ ಅವರನ್ನು ಕೇಳೋಣ. ನಾವು ಕುಂದಾಪುರದವರು, ಚಿಕ್ಕಂದಿರುವಾಗ ನಾವು ನೋಡಿದ್ದೀವಿ ತಲ್ಲೂರಲ್ಲಿ ಕಂಬಳ ಅಂತ ಒಂದು ನೋಡಿದ ನೆನಪಿದೆ. ಇದು ಮಾತ್ರ ಐತಿಹಾಸಿಕವಾದ ಕಂಬಳ. ಊರಲ್ಲಿ ನಡೀತಾ ಇತ್ತು, ಅಲ್ಲಿಂದ ಆಚೆ ಬಂದು ನಡೀತಾ ಇದೆ ಈ ಬೆಂಗಳೂರಂತ ಜಾಗದಲ್ಲಿ, ಹೇಗನ್ಸುತ್ತೆ? ಕರಾವಳಿಯೆಲ್ಲ ಮಾತಾಡಿತಾ ಇತ್ತು, ಇವಾಗ ಅದು ಬಿಟ್ಟು ಹೊರಗಡೆ ಬಂದಿದ್ದು ಫಸ್ಟ್ ಟೈಮು. ಇದು ರೋಮಾಂಚಕ. ಊರ ಕಡೆ ಎಲ್ಲಾದ್ರೆ ಗದ್ದೆ ಕೆಳಗಡೆ ಇರ್ತದೆ, ನಾವು ಮೇಲ್ಗದ್ದೆಯಲ್ಲಿ ನಿಂತ್ಕೊಂಡು ನೋಡ್ಬೋದು. ಇಲ್ಲಿ ಅಲ್ಲಿ ಚೇರ್ ಹಾಕಿದ್ದಾರೆ, ಪಾಸ್ ಕೊಡ್ತಾರೆ, ಅದು ಅಲೌ ಇಲ್ಲ, ಇನ್ನೊಂದು ಪಾಸ್ ಅಂತಾರೆ. ಏನು ಕಾಣಿಸ್ತಾ ಇಲ್ಲ ಮೇಡಮ್, ಏನು ಕಾಣಿಸ್ತಾ ಇಲ್ಲ ಮಡಗವ್ರಿಗೆ, ಏನು ಕಾಣಿಸ್ತಾ ಇಲ್ಲ. ಸರಿ ಇಲ್ಲ, ನೋಡು ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು, ಅದು ಮಾಡೋದು ಒಳ್ಳೆಯದು. ಜನಗಳಿಗೆ ನೋಡ್ಲಿಕ್ಕೆ ವ್ಯವಸ್ಥೆ ಸರಿ ಇಲ್ಲ. ಚೆನ್ನಾಗಿದೆ ಊರಿನ ಕಂಬಳ, ಇಲ್ಲಿ ನಡೀತದೆ ಬ್ಯಾಂಗ್ಳೂರಲ್ಲಿ. ಅಲ್ಲಿ ಊರಲ್ಲಿ ಬೇಕಾದಷ್ಟು ಸ್ಥಳ ನೋಡಿದ್ದೇವೆ, ಆದರೆ ಇದೊಂದು ಸ್ಪೆಷಲ್ಲು, ಯಾಕಂದರೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ, ಅಲ್ಲೆಲ್ಲ ಪಾಸಿಗೆ ನಿಂತಿದ್ರೆ ಒಳ್ಳೆ ಕೂತ್ಕೊಳ್ಬೋದು ಆರಾಮಿಗೆ, ಒಂದು ಅರ್ಧ ಗಂಟೆ ಒಂದು ಗಂಟೆ ನಾವು ನಿಂತ್ಕೊಳ್ಳೋ ಕಷ್ಟ ಆಗುತ್ತೆ. ಸಿದ್ದಘಟ್ಟೆ ಕೆರೆ ಬಿಟ್ಟು ಲತಿ ಸೌರ ಕೋಣಗಳು ಬೆಂಗಳೂರಿಗೆ ಜನರಿಗೆ ನಿರಾಶಾದಾಯಕವಾಗಿದೆ. ಕಾರಣ ಆದರೂ ಇಷ್ಟೇ, ಎಲ್ಲವೂ ಸಹ ನೋಡಲಿಕ್ಕೆ, ಕಂಬಳವನ್ನು ನೋಡಲಿಕ್ಕೆ ಯಾವುದೇ ಅನುಕೂಲಗಳನ್ನು ಮಾಡದೇ ಇರೋದು ವಿಷಾದನೀಯ. ಈ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥಾಪಕರು ದಯಮಾಡಿ ಇತ್ತ ಗಮನಿಸಿ, ನಾಳೆಯ ತನಕ ಇರುವುದರಿಂದ ಈ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಹೆಚ್ಚಿನ ವಿಐಪಿ ಪಾಸ್ಗಳನ್ನ ಎಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಆ ಕಡೆ ದಯಮಾಡಿ ಕ್ಯಾಮ್ರಾಮನ್ ಆ ಕಡೆ ತಿರುಗಿಸ್ಬೇಕು, ಖಾಲಿ ಖಾಲಿ ಚೇರ್ಗಳು ಬಿದ್ದಿದ್ದಾವೆ, ನಾವಿಲ್ಲಿ ಏನು ಕಾಣ್ದಿರಾ, ಎಲ್ಲನೂ ಸಹ ಏನು ಇಲ್ದಿರ ನಿಂತಿದ್ದೀವಿ ಇಲ್ಲಿ. ಎಲ್ಲರ ಅಳಲು ಒಂದೇ, ನಮಗೆ ಕಾಣ್ತಾ ಇಲ್ಲ ಅಲ್ಲಿ ಏನನ್ನು. ಸ್ಕ್ರೀನಲ್ಲಿ ನೋಡಬೇಕು, ಸ್ಕ್ರೀನಲ್ಲಿ ನೋಡೋದಾಯ್ತು ಅಂದರೆ ಟಿ ವಿನಲ್ಲಿ ನೋಡ್ತಾ ಇದ್ವಿ, ಮನೇಲೆ ಕುಂತು ನೋಡ್ತಾ ಇದ್ವಿ, ಲೈವ್ ಆಗಿ ನಾವು ನೋಡಕ್ಕೆ ಯಾಕೆ ಬಂದ್ವಿ? ಸಂಧ್ಯಾ ಅಂತ ನನ್ನ ಹೆಸರು, ಮಂಗಳೂರಿಂದ ಬಂದಿದ್ದೀವಿ. ನಮ್ಮ ತುಂಬ ಖುಷಿ ಅನಿಸುತ್ತೆ, ನಮ್ಮ ಜಾತ್ರೆ ಥರ ನಮಗೆ ತುಂಬ ಖುಷಿ ಆಗುತ್ತೆ. ಹಾಂ, ಚೆನ್ನಾಗಿದೆ ಊರ. ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಪಬ್ಲಿಕ್ ಬಿಡ್ತಾನೆ ಇಲ್ಲ, ಬರೀ ವಿಐಪಿ ಪಾಸ್ ಕೊಟ್ಟು ಅಲ್ಲಿ ಬಿಡ್ತಾರೆ. ವಿಐಪಿ ಅಂತ ಕೊಡೋಕೆ ಪಬ್ಲಿಕ್ ರೋಡ್ ಹೆಸರಿನಿದ್ದಾರೆ, ಅಲ್ಲಿ ನಿಂತಿದ್ರೆ ಅಲ್ಲಿ ಬಿಡ್ತಾ ಇಲ್ಲ, ಇಲ್ಲೇನು ನಮ್ಗೆ ಕಾಣಿಸ್ತಾ ಇಲ್ಲ, ಏನು ಮಾಡೋದು? ಅವ್ರಿಗೋಸ್ಕರ ಅರೇಂಜ್ ಮಾಡ್ಕೊಡೋ ರಸ್ತೆ ಇದು, ಪಬ್ಲಿಕ್ಗೋಸ್ಕರ ಅಲ್ಲ ಇದು. ಏನೂ ಇಲ್ಲ ಇಲ್ಲಿ ನೋಡಿ, ನಾವು ಜನ ಇಷ್ಟೋ ಫ್ರೀ ಅಂತ ಟಿ ವಿಯಲ್ಲಿ ನಿನ್ನೆ ಎಲ್ಲ ತೋರಿಸಿದ್ರು, ಆದರೆ ಇವತ್ತು ಬಂದರೆ ಇಲ್ಲಿ ಬರೀ ಪಬ್ಲಿಕ್ ಪ್ರೈವೇಟು ಪಾಸ್ ಇರೋರಿಗೆ ಮಾತ್ರ ಅಲ್ಲಿ ಸೀಟ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ, ಕಾಮನ್ ಪಬ್ಲಿಕ್ ಏನೂ ಇಲ್ಲ. ಈಗ ನಿಂತ್ಕೊಂಡು ನೋಡಿರೋರಿಗೆ ಎಷ್ಟು ಲೈನ್ ಮಟ್ಟಕ್ಕೂ ಕಾಣಿಸುತ್ತೆ ಅಷ್ಟೇ ಹೇಳ್ತೀನಿ. ಮೊದಲು ಒಂದೆರಡು ಸಾಲ ನಿಂತವ್ರಿಗೆ ಕಾಣುತ್ತೆ, ಆಮೇಲೆ ಏನು ಮಾಡಬೇಕು, ಎಲ್ಲರೂ ಇಷ್ಟು ದೂರದಿಂದ ಬಂದಿದ್ದೀವಿ ನಾವೆಲ್ಲನೂ. ಇದು ಮಾತ್ರ ನನಗೆ ತುಂಬ ಡಿಸಪಾಯಿಂಟ್ ಅನಿಸ್ತಿದೆ. ಸೊ ಸಂಘಟಕರು ಇದನ್ನು ಗಮನಿಸ್ಕೊಳ್ಬೇಕು, ಕಂಬಳ ಸಮಿತಿಯ ಅಧ್ಯಕ್ಷರು ಮತ್ತು ಸಂಘಟಕರು, ಸಾರ್ವಜನಿಕರು ಏನು ಕಂಬಳವನ್ನು ನೋಡ್ಲಿಕ್ಕೆ ಬಂದಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ. ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಂಬಳವನ್ನು ನೋಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.